ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏಯ್ ನಿಂತ್ಕೊಳ್ಳೋ, ಏಯ್ ನಿಂತ್ಕೋ, ಏಯ್ ಏಯ್. ಈ ಆದಿಶೇಷ ಇದೇ ಟೈಮ್ಗೆ ಬರ್ಬೇಕಾಗಿತ್ತ? ಅವನೇನಾದ್ರೂ ಕರ್ಣನ್ ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟೇ. ನಿಂತ್ಕೊಳ್ಳೋ, ಏಯ್ ನಿಂತ್ಕೋ. ಕತೆಗೆ ಟ್ವಿಸ್ಟ್ ಕೊಡ್ಬೇಕಾಗಿರೋ ನನ್ನ ಲೈಫ್ಗೆ ಟ್ವಿಸ್ಟ್ ಸಿಕ್ಬಿಡುತ್ತೆ. ಅಲ್ಲಿಗೆ ನನ್ ಕತೆ ಮುಗ್ದಾಗೆ ಲೆಕ್ಕ. ನಿಂತ್ಕೊಳ್ಳೋ, ಏಯ್. ಯಾಕೇನು ಮಾತಾಡ್ತಾ ಇಲ್ಲ? ಆದಿಶೇಷ ಯಾರು? ಅವನು ಯಾಕೆ ಅಮ್ಮನ ಕಿಡ್ನಾಪ್ ಮಾಡ್ದ? ಅರ್ಜುನ, ಏನಾಗಿದೆಯೋ ನಿನ್ಗೆ? ನಿನ್ ಏನಾದ್ರು ತಲೆ ಕೆಟ್ಟಿದ್ಯಾ? ಹೌದಜ್ಜಿ, ತಲೆ ಕೆಟ್ಟಿದೆ. ನೀವೆಲ್ಲರೂ ಸೇರ್ಕೊಂಡು ತಲೆ ಕೆಡೋ ಹಾಗೆ ಮಾಡ್ತಿದ್ದೀರಾ. ಇನ್ನೊಂದು ಸ್ವಲ್ಪ ದಿನ ಹೀಗೆ ಇದ್ರೆ ಹುಚ್ಚಿಡ್ದ್ಬಿಡುತ್ತ ಅಷ್ಟೇ. ಅಜ್ಜಿ, ಇವರಂತೂ ಹೇಳ್ತಿಲ್ಲ, ದಯವಿಟ್ಟು ನೀವಾದ್ರೂ ಹೇಳಿ. ಈ ಮನೇಲಿ ಏನ್ ನಡೀತಾ ಇದೆ? ಆ ಆದಿಶೇಷ ಅಂದ್ರೆ ಯಾರು? ಅವನೇ ಅಮ್ಮನ ಕಿಡ್ನಾಪ್ ಮಾಡಿದ್ದು ಅಂತ ಅಪ್ಪನಿಗೆ ಹೇಗ್ ಗೊತ್ತು? ಇವ್ರಿಗೆಲ್ಲ ಗೊತ್ತಿದ್ರು, ಇಷ್ಟು ದಿನ ಯಾಕೆ ಹೇಳಲಿಲ್ಲ? ಏನಣ್ಣ ಹೇಳ್ತಿದ್ಯಾ, ಅಮ್ಮನ ಕಿಡ್ನಾಪ್ ಮಾಡಿದವ್ರು ಯಾರು ಅಂತ ಅಪ್ಪನ ಗೊತ್ತಿದ್ಯಾ? ಬರೀ ಅವ್ರಿಗೆ ಮಾತ್ರ ಅಲ್ಲ ಕಣೋ, ಅಮ್ಮನಿಗೂ ಗೊತ್ತಿದೆ. ಇವರು ನಮ್ಮಿಂದ ಏನು ಮುಚ್ಚಿಡ್ತಾ ಇದ್ದಾರೆ, ಅದೇನು ಅಂತ ನನಗೆ ಇವತ್ತು ಗೊತ್ತಾಗ್ಲೇಬೇಕು. ಸರ್, ಏನಾಗಿದೆ ನಿಮ್ಗೆ? ಯಾಕೆ ಇಷ್ಟೊಂದು ರೂಢಾಗಿ ನಡ್ಕೋತಾ ಇದ್ದೀರಾ? ಏನೇ ವಿಷಯ ಇದ್ರು ಕೂತ್ ಮಾತಾಡ್ಕೋಬಹುದಲ್ವಾ? ಬನ್ನಿ ಇಲ್ಲಿ. ಸೇವಂತಿ, ಪ್ಲೀಸ್, ಇದಕ್ಕೂ ನಿನಗೂ ಸಂಬಂಧ ಇಲ್ಲ, ದಯವಿಟ್ಟು ಸುಮ್ಮನೆ ಇದ್ಬಿಡು. ಇವರೆಲ್ಲರೂ ನಮ್ಮ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ. ನಮ್ಮಿಂದ ಮುಖ್ಯವಾದ ವಿಷಯನ ಮುಚ್ಚಿಟ್ಟು ತಮಾಷೆ ನೋಡ್ತಾ ಇದ್ದಾರೆ. ಅದೇನು ಅಂತ ನಾನಿವತ್ತು ತಿಳ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ಎಲ್ಲ ವಿಷಯನೂ ಶಾಶ್ವತವಾಗಿ ನಮ್ಮಿಂದ ಮುಚ್ಚಿಟ್ಬಿಡ್ತಾರೆ. ಸರ್, ಈಗ ಯಾಕೆ ವಿಷಯ? ಅದ್ಗೆ ನೀವೇ ಕಣ್ಣನ್ನು ತಡಿದ್ದೀರಾ? ಅವ್ನು ಕೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಇವ್ರು ನಮ್ಮಿಂದ ಮುಚ್ಚಿಡ್ತಿರೋ ವಿಷಯ ಏನು ಅಂತ ಗೊತ್ತಾಗ್ಬೇಕು, ಅದೇನು ಅಂತ ಬಯಲಾಗ್ಲೇಬೇಕು. ಅಪ್ಪ ಅಮ್ಮ ಹೇಳಿ, ಅದೇನಂತ? ಅಶ್ವಿನ್, ನಿಮ್ಮಿಂದ ಮುಚ್ಚಿಡೋ ಉದ್ದೇಶ ನಮ್ಗಿಲ್ಲ. ಮತ್ ಯಾಕೆ ಹೇಳ್ತಿಲ್ಲ? ಹೇಳ್ತೀನಿ. ಇಲ್ಲ ರೀ, ಈಗ ಮುಚ್ಚಿಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಇರೋ ಸತ್ಯನ ಮಕ್ಕಳತ್ರ ಹೇಳೋಣ. ಅರ್ಜುನ, ಅಶ್ವಿನ್, ಆದಿಶೇಷ ಅಂದ್ರೆ ಬೇರೆ ಯಾರಲ್ಲ, ನಮ್ಮಣ್ಣ. ಅವರು ಯಾರೋ ನೀನು, ಯಾರೋ ನೀನು, ಯಾಕೆ ಅವಳನ್ನು ಕಿಡ್ನಾಪ್ ಮಾಡ್ದೆ ಹೇಳೋ? ನಿಜ ಹೇಳೋ. ಅರ್ಜುನ್ ತಾಯಿನ ಕಿಡ್ನಾಪ್ ಮಾಡೋದಿಕ್ಕೆ ಯಾರೋ ನಿನ್ಗೆ ಹೇಳಿದ್ದು?
ಕಿಡ್ನಾಪ್ ಮಾಡಿದೆ, ಯಾಕೆ ಅವಳನ್ನ ಸಾಯಿಸಕ್ಕೆ ಟ್ರೈ ಮಾಡಿದೆ? ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ನಿನ್ನನ್ನು ಸಾಯಿಸ್ಬಿಡ್ತೀನಿ. ಹೇಳೋ 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 ಹೇಳ್ತೀನಿ ಹೇಳ್ತೀನಿ. ಅವಳು ನನ್ನ ತಂಗಿ, ನನ್ನ ತಂಗಿ. ಏನ್ ಹೇಳ್ತಾ ಇದೀಯಾ? ಹೌದು, ನನ್ನ ತಂಗಿ. ಸ್ವಂತ ತಂಗಿನ ಯಾರಾದ್ರೂ ಸಾಯಿಸಕ್ ನೋಡ್ತಾರ? ಇದನ್ನೇ ನಾನು ಕೇಳಿದ್ದು. ಈ ವಿಷಯನ ತಿಳ್ಕೊಳ್ಳೋದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾತಾಡಿದ್ದು. ಬೆಂಕಿ ಆಕಾಶದ ಕಡೆ ಮುಖ ಮಾಡಿ ಉರಿದ್ರೂ ಭೂಮಿನ ಸುಡ್ತಿರ್ತಂತೆ. ಇವ್ರು ಹೇಳೋದು ಸಹ ಹಾಗೇ ಇದೆ. ಇದ್ದಕ್ಕಿದ್ದಾಗೆ ಅಮ್ಮಂಗ ಅಣ್ಣ ಇದ್ದಾನೆ, ಅವನೇ ಅಮ್ಮನ್ನ ಕಿಡ್ನಾಪ್ ಮಾಡಿದಾನೆ ಅನ್ನೋ ವಿಷಯ ಕೇಳಿ ನಮ್ಗಂತೂ ಮೈಯೆಲ್ಲ ಉರಿತಿದೆ. ಅಷ್ಟೇ ಅಲ್ಲ, ಇವರಿಂದ ತಿಳ್ಕೊಳ್ಳೋ ವಿಷಯಗಳು ಇನ್ನೂ ತುಂಬಾನೇ ಇದೆ. ಹೇಳಿ, ಆ ಆದಿಶೇಷ ಇಷ್ಟು ವರ್ಷ ಎಲ್ಲಿದ್ದ? ಅವ್ರ ಬಗ್ಗೆ ಏನಕ್ಕೆ ನಮ್ಗೆ ಇನ್ನೂ ಹೇಳಿರ್ಲಿಲ್ಲ? ಅವನು ಏನಕ್ಕೆ ಅಮ್ಮನ ಕಿಡ್ನಾಪ್ ಮಾಡ್ದ? ನಿಮ್ಗೂ ಅವ್ರಿಗೂ ಇರೋ ದ್ವೇಷನಾದ್ರೂ ಏನು? ಒಂದ್ ವೇಳೆ ನಿಮ್ಗೂ ಅವ್ರಿಗೂ ದ್ವೇಷ ಇಲ್ಲ ಅಂದ್ರೆ ಅಮ್ಮನ್ನ ಕಿಡ್ನಾಪ್ ಮಾಡೋದಕ್ಕೆ ಕಾರಣನಾದ್ರೂ ಏನು? ಬೇಕೇ ಬೇಕಾ? ಖಂಡಿತ ಬೇಕಪ್ಪ, ಇಲ್ಲ ಅಂದ್ರೆ ಈ ಮನೇಲಿ ಏನಾಗ್ತಿದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಹೌದು, ನೀವೀಗೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ಲೇಬೇಕು. ಅಣ್ಣ ಸುಮ್ಮನಾದ್ರು ನಾನಂತೂ ಸುಮ್ಮನಾಗಲ್ಲ. ನೋಡ್ರಪ್ಪ, ನಿಮ್ಮಿಂದ ಮುಚ್ಚಿಟ್ಟು ನಮ್ಗಾಗ್ಬೇಕಾಗಿರೋದಾದ್ರೂ ಏನು? ನೀವಿಷ್ಟೆಲ್ಲ ಕೇಳ್ತಿದ್ದೀರಿ ಅಂದ್ಮೇಲೆ ನಿಮ್ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಕಲ್ಪನಾ ಅವರಣ್ಣ ಆದಿಶೇಷ ಏನು ಜೈಲಲ್ಲಿದ್ನ? ತಂಗಿ ಅಂತ ಇದೀಯಾ, ಮತ್ತ್ಯಾಕೆ ಅವಳನ್ನ ಕಿಡ್ನಾಪ್ ಮಾಡಿದೆ? ಅದಕ್ಕೆ ಕಾರಣ ಇದೆ. ಏನದು? ಅವರೆಲ್ಲರೂ ಸೇರ್ಕೊಂಡು ನನ್ನ ಪ್ರಾಣಕ್ಕೆ ಪ್ರಾಣವಾಗಿದ್ದ ನನ್ನ ತಂಗಿನ, ನನ್ನ ಮುದ್ದಿನ ತಂಗಿ ಕಾವೇರಿನ ಕೊಲೆ ಮಾಡಿದ ಪಾಪಿಗಳವರೆಲ್ಲ. ಕಾವೇರಿನ ಕೊಲೆ ಮಾಡಿದ ಪಾಪಿಗಳವರೆಲ್ಲ. ನಮ್ಮನೆಗೆ ಬಂದು ನನ್ನ ತಂದೆ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ. ಅಲ್ಲ, ನಾವೇನು ಮಾಡಿಲ್ಲ ಅಂದ್ರೂ ಎಲ್ಲ ನೀವೇ ಮಾಡಿರೋದು ಅಂತ ನಮ್ಮ ಮೇಲೆ ಆರೋಪ ಮಾಡ್ತಾನೆ. ಏನು, ನಿಮ್ಮನ್ನೆಲ್ಲ ಸರ್ವನಾಶ ಮಾಡ್ಬಿಡ್ತೀನಿ, ನಿಮ್ಮ ಮನೆಯವ್ರನ್ನೆಲ್ಲ ಬೀದಿ ಬರೋಗ್ ಮಾಡ್ತೀನಿ ಅಂತ ನಮ್ಗೆ ಧಮಕಿ ಹಾಕ್ತಾನೆ. ಏ ಕರ್ಣ, ನೀನ್ ಅವಾಜ್ ಹಾಕಿದ್ರೆ ಹೆದರ್ಕೊಳ್ಳೋರು ಯಾರು ಇಲ್ಲ ಇಲ್ಲಿ. ಆಗ್ಲಿ, ಎಷ್ಟು ಆಡ್ತೀಯೋ ಆಡು, ಇನ್ ಮುಂದೆ ಈ ಮನೆಯಲ್ಲಿ ನೀನ್ ಇರ್ಬೇಕು ಇಲ್ಲ ನಾನಿರ್ಬೇಕು, ಅದೇನ್ ಮಾಡ್ತಾನೋ ನಾನು ನೋಡ್ತೀನಿ. ಸರ್, ಸರ್ ಏನಾಗಿದೆ ನಿಮ್ಗೆ? ಯಾಕೆ ಹೀಗಾಡ್ತಿದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಸರ್. ಸೇವಂತಿ, ಇಷ್ಟೆಲ್ಲ ಆಗ್ತಿದ್ರು ಹೇಗೆ ಸಮಾಧಾನವಾಗಿರ್ರಿ? ಸರ್ ನೋಡಿ, ಹಾಗಂತ ಕೋಪದ ಕೈಗೆ ಬುದ್ಧಿ ಕೊಟ್ರೆ ಏನು ಒಳ್ಳೇದಾಗಲ್ಲ, ಆಗೋದೆಲ್ಲ ಬರೀ ಅನಾಹುತಾನೆ. ನಿನ್ಗಿದೆಲ್ಲ ಗೊತ್ತಾಗಲ್ಲ ಸೇವಂತಿ, ಇವನ್ ಯಾರೋ ಕರ್ಣ ಅಂತೆ, ನಮ್ಮ ಅಣ್ಣ ಅಂತ ಹೇಳ್ಕೊಂಡು ಈ ಮನೆಗೆ ಬಂದು ಸೇರ್ಕೋತಾನಂತೆ. ಇದು ನಮ್ಮನೆ ಅಲ್ವಂತೆ, ಅವ್ರ ತಾಯಿ ಮನೆ ಅಂತೆ. ಅವನ್ ತಾಯಿ ಹೆಸರು ಕಾವೇರಿ,
ಅವರು ನಮ್ಮಪ್ಪನ ಮೊದಲ ಹೆಂಡತಿ ಅಂತೆ. ಈಗ ಅವನು ಯಾರೋ ಆದಿಶೇಷ ಅಂತೆ, ಅವನು ನಮ್ಮಮ್ಮನ ಅಣ್ಣ ಅಂತೆ, ಅವನು ಮನೆಗೆ ಬರ್ತಿದ್ದಾನಂತೆ. ಇದೆಲ್ಲ ಏನು ಸೇವತಿ? ಯಾರು ಇವರೆಲ್ಲ? ಯಾಕೆ ಹೀಗಾಗ್ತಿದೆ? ಇವರೆಲ್ಲ ಇಷ್ಟು ವರ್ಷ ಎಲ್ಲಿದ್ರು? ಈಗ ಯಾಕೆ ಎಲ್ಲರೂ ಒಟ್ಟಿಗೆ ನಮ್ಮ ಮನೆಗೆ ಬರ್ತಿದ್ದಾರೆ? ಇವ್ರ ಉದ್ದೇಶ ಏನಾದರೂ ಏನು? ಬಾ, ಇದೆಲ್ಲ ಯೋಚನೆ ಮಾಡ್ತಿದ್ರೆ ತಲೆ ಕೆಟ್ಟಾಗ್ತಿದೆ, ಹುಚ್ಚ ಹಿಡ್ದಾಗ್ತಿದೆ. ನಾನು ಏನ್ ಮಾಡ್ತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ. ಸರ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಹೌದು, ತಲೆ ಕೆಟ್ಟಿದೆ. ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ, ಇದಕ್ಕೆಲ್ಲ ಶಾಶ್ವತವಾಗಿ ಪರಿಹಾರ ಸಿಗೋವರೆಗೂ ನಾನು ಹೀಗೆ ಆಡ್ತಿರ್ತೀನಿ. ಎನಿ ಪ್ರಾಬ್ಲಮ್? ಸರ್, ನೀವ್ ಯಾಕೆ ಹೀಗೆಲ್ಲ ಆಡ್ತಿದ್ದೀರಾ ಅಂತ ನನ್ಗೆ ಗೊತ್ತಾಗ್ತಿದೆ. ನೀವು ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನೋಡಿ ಸರ್, ನೀವು ಎಷ್ಟೋ ಜನರ ಸಮಸ್ಯೆನ ಪರಿಹಾರ ಮಾಡಿದ್ದೀರಾ, ಎಷ್ಟೋ ಜನರ ಏಳು ಬೀಳನ್ನ ನೋಡಿದ್ದೀರಾ, ಅಂಥದ್ರಲ್ಲಿ ಇವಾಗ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಸೇವಂತಿ, ಬೇರೆಯವ್ರ ಸಮಸ್ಯೆನ ಬಗೆಹರಿಸೋದು ತುಂಬಾ ಸುಲಭ, ಅದೇ ನಮ್ಮನೆಗೆ ಸಮಸ್ಯೆ ಬಂದಾಗ ಅದನ್ನು ಬಗೆಹರಿಸೋದು ತುಂಬಾ ಕಷ್ಟ. ಅದರಲ್ಲೂ ಈ ಸಮಸ್ಯೆ ಸಾಲ್ವ್ ಆಗುತ್ತೋ ಇಲ್ವೋ ಅಂತ ಅನಿಸ್ತಾ ಇದೆ. ಸರ್, ನಾವು ಮಾಡೋ ತಪ್ಪೇನ್ ಗೊತ್ತಾ? ನಾವು ಬೇರೆಯವ್ರ ಸಮಸ್ಯೆನ ಬಗೆಹರಿಸ್ಬೇಕಾದ್ರೆ ತುಂಬಾ ಕಾಮ್ ಆಗಿರ್ತೀವಿ, ತುಂಬಾ ಟೈಮ್ ತಗೊಂಡು ಯೋಚನೆ ಮಾಡ್ತೀವಿ. ಯಾಕೆ ಹೇಳಿ, ಅದು ನಮ್ಮ ಸಮಸ್ಯೆ ಆಗಿರೋದಿಲ್ಲ. ಅದಕ್ಕೇನೆ, ಅದೇ ನಮ್ಮ ಸಮಸ್ಯೆ ಬಂದಾಗ ಎಲ್ಲ ಟೆನ್ಷನ್ ತಗೊಂಡು ತಲೆ ಎಲ್ಲ ಕೆಡಿಸ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ತಾಳ್ಮೆಯಿಂದ ಇರಬೇಕಾಗಿರೋ ವಿಷಯನೇ ಮರ್ತು ಹೋಗ್ಬಿಡ್ತೀವಿ ಸರ್. ಇದೇ ಇದೇ ನಾವು ಮಾಡೋ ಎಡವಟ್ಟು. ಸ್ವಲ್ಪ ಸಮಾಧಾನದಿಂದ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲನೂ ಸರಿ ಹೋಗುತ್ತೆ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಆದ್ರೆ ನೀವ್ ಹಾಗೆ ಮಾಡ್ತಾ ಇಲ್ಲ, ಆಗ್ಬಾರ್ದೇನೋ ಆಗೋಗುತ್ತೆ ಅಂತ ಎಲ್ಲಾ ಟೆನ್ಷನ್ ತಲೆ ಮೇಲೆ ಎಳ್ಕೊಂಡು ತಲೆಲಿ ಹೊಳ ಬಿಟ್ಕೊಂಡಿದ್ದೀರಾ. ಯೋಚನೆ ಆದ್ರೂ ಹೇಗ್ ಬರುತ್ತೆ ಸರ್? ಸಮಸ್ಯೆನ ಹೇಗ್ ಪರಿಹಾರ ಮಾಡ್ತೀರಾ? ಅದಕ್ಕೆ ಯೋಚನೆ ಮಾಡದೆ ಸುಮ್ನೆ ಇದ್ಬಿಡಿ, ಆಮೇಲೆ ಏನ್ ಮಾಡೋದು ಅಂತ ತನಕ್ ತಾನೇ ಹೊಳೆಯುತ್ತೆ ನಿಮ್ಗೆ. ನೀನ್ ಹೇಳದ್ ನಾನು ಒಪ್ಕೋತೀನಿ ಸೇವಂತಿ, ಆದ್ರೆ ಆದಿಶೇಷ ಕರ್ಣನ್ ತಲೆಗೆ ಇಲ್ದಿರೋದ್ನೆಲ್ಲ ತುಂಬಿಸಿ ಕಳಿಸ್ತಾ ಇದ್ದಾನೆ. ಅವನನ್ನ ನಮ್ಮ ವಿರುದ್ಧ ಎತ್ ಕಟ್ಬೇಕು ಅಂತ ನೋಡ್ತಾ ಇದ್ದಾನೆ. ಮೊದ್ಲೇ ಈ ಕರ್ಣ ತಲೆ ಕೆಟ್ಟವನು. ನಮ್ಮ ಮನೆಯವ್ರನ್ನ ಹಾಗೆ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಇನ್ನ ಅವನು ಹೇಳಿದ್ನೆಲ್ಲ ಕೇಳಿ ಸುಮ್ನೆ ಇರ್ತಾನೆ ಅವನು, ಅದನ್ನೇ ನಿಜ ಅನ್ಕೊಂಡು ಇನ್ನೂ ಎಗರಾಡಕ್ ಶುರು ಮಾಡ್ತಾನೆ. ಇದೇ ಕೋಪದಲ್ಲಿ ನಮ್ಮ ಮನೆಗೆ ಬೆಂಕಿ ಹಚ್ಚಿ ನಮ್ಮ ಮನೆಯವ್ರನ್ನೆಲ್ಲ ಸುಟ್ಟರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಸೇವಂತಿ, ನನಗಂತೂ ನಾನು ಇಲ್ದಿರೋ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ಇವನೇನಾದ್ರೂ ಮಾಡಿಬಿಡ್ತಾನೆ ಅಂತ ತುಂಬಾ ಭಯ ಆಗ್ತಿದೆ. ಸರ್, ಅವರು ನೀವು ಅನ್ಕೊಂಡ ಹಾಗಲ್ಲ, ಆ ಥರ ಏನಾದರೂ ಮಾಡಬೇಕು ಅಂತ ಅವ್ರು ಅನ್ಕೊಂಡಿದ್ದಿದ್ರೆ ಅವ್ರು ಇಷ್ಟು ದಿವಸ ಕಾಯ್ಬೇಕಾಗಿರ್ಲಿಲ್ಲ ಅಲ್ವಾ? ಯಾವತ್ತು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಅವನನ್ನ ನಂಬಕ್ಕಾಗಲ್ಲ ಸೇವಂತಿ. ಈಗ್ಲೇ ನೋಡು, ಅವನು ಯಾರ್ದು ಮಾತು ಕೇಳ್ಕೊಂಡು ಬಂದು ಮನೆಯಲ್ಲಿ ಎಲ್ರ ಜೊತೆ ಹೇಗ್ ಮಾತಾಡ್ದ, ಹೇಗ್ ಬಿಹೇವ್ ಮಾಡ್ದ ಅಂತ. ಸರ್, ಆ ಕ್ಷಣಕ್ಕೆ ಆ ಥರ ಮಾತಾಡಿರ್ಬಹುದು, ಹಾಗಂತ ಅದನ್ನೇ ನಿಜ ಅಂತ ಅನ್ಕೊಳ್ಳೋದಕ್ಕಾಗತ್ತಾ? ಮೊದ್ಲು ನೀವು ಆ ಆದಿಶೇಷ ಯಾರು, ಅವನ್ ಯಾಕೆ ಈ ಥರ ಮಾಡ್ತಿದ್ದಾನೆ ಅಂತ ಪತ್ತೆ ಮಾಡಿ, ಆಮೇಲೆ ಬೇಕಾದ್ರೆ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರಾಯ್ತು. ಹಾ ಸೇವಂತಿ, ಅದ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅವನನ್ನ ಹೇಗ್ ಪತ್ತೆ ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ. ಸರ್, ಯೋಚನೆ ಮಾಡೋ ಅಗತ್ಯ ಇಲ್ಲ. ಅವನ್ ಹೇಗಿದ್ರು ಕರ್ಣ ಅವ್ರನ್ನ ಮೀಟ್ ಮಾಡಿದಾನೆ, ಮತ್ತೆ ಅವ್ರನ್ನ ಮೀಟ್ ಮಾಡ್ದಕ್ ಕರೀತಾನೆ, ಆಗ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಆಯ್ತು. ಸೂಪರ್ ಸೇವಂತಿ, ನಿಜವಾಗ್ಲೂ ನಿನ್ ತಲೆಯಲ್ಲಿ ಇಂಥ ಐಡಿಯಾಗಳು ಬರ್ತಾ? ಲಾಯರ್ ಹೆಂಡತಿ ಅಂದ್ಮೇಲೆ ಬರ್ಲೇಬೇಕಲ್ವಾ? ಲಾಯರ್ ಹೆಂಡತಿ ಕೂಡ ಲಾಯರ್ ಅನ್ನೋದನ್ನ ಮರಿಬೇಡ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು ಏನೇ ಬರಲಿ, ಯಾರಿಗೂ ಸೋತು ತಲೆಯಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು. ಏನೋ ಮಾಡ್ತಿದ್ಯಾ?
ಗೆಳೆಯ ನೋಡ್ತಾ ಇದೆಯಲ್ಲ, ಅಡಿಗೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಅಯ್ಯೋ, ಅಂದ್ರೆ ನೀನು ಅಡಿಗೆ ಮಾಡ್ತೀಯ? ಯಾಕೆ, ನಿನಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ಈ ಕೆಲಸ ಎಲ್ಲ ನಿನಗೆ ಸೂಟ್ ಆಗಲ್ಲ ಕಣ. ಅದಕ್ಕೆ ಊರಲ್ಲಿಲ್ಲ, ಅದಕ್ಕೆ ಅವ್ರ ಜವಾಬ್ದಾರಿನ ನಾನು ತಗೊಂಡಿದ್ದೀನಿ. ನಿಮ್ಮಿಬ್ಬರಿಗೂ ಹೊಟ್ಟೆ ತುಂಬಾ ಊಟ ಬಡಿಸೋ ಜವಾಬ್ದಾರಿ ನಂದು. ಏ, ನಿನಗೆ ಬುದ್ಧಿ ಇಲ್ಲ ಕಣ. ಹೊರಗಡೆಯಿಂದ ಏನಾದರೂ ಆರ್ಡರ್ ಮಾಡ್ತೀನಿ ಹೇಳು. ನಿನ್ನ ನನಗೆ ಈ ರೀತಿ ಎಲ್ಲ ನೋಡಕ್ ಆಗ್ತಿಲ್ಲ ಕಣ. ಗೆಳೆಯ, ಇಷ್ಟು ವರ್ಷ ಯಾರು ಇಲ್ಲದೆ ಇರೋ ತರ ಅನಾಥವಾಗಿ ಅರ್ಧ ಜೀವನ ಜೈಲಲ್ಲಿ ಕಳೆದಿದ್ದೀನಿ. ಫ್ಯಾಮಿಲಿ ಅಟ್ಯಾಚ್ಮೆಂಟೇ ಕಳ್ಕೊಂಬಿಟ್ಟಿದ್ದೀನಿ. ಈಗೇನೋ ನಿನ್ನ ಮನೆಗೆ ಕರ್ಕೊಂಡು ಬಂದು ನನಗೆ ಇರೋದಕ್ಕೆ ಜಾಗ ಕೊಟ್ಟಿದೀಯ. ನನ್ನನ್ನ ತಮ್ಮಂಗಿನ ಹೆಚ್ಚಾಗಿ ನೋಡ್ಕೋತಾ ಇದೀಯ. ಆ ಸುಖನ ನಾನು ಅನುಭವಿಸೋದು ಬೇಡವಾ? ನಿನಗೆ ಗೊತ್ತು, ತಿನ್ನೋ ವಿಷಯದಲ್ಲಿ ನಾನು ಬಕಾಸುರ ಅಂತ. ನೀನು ಆಚೆ ಕಡೆಯಿಂದ ತರಿಸೋಷ್ಟರಲ್ಲಿ ಸುಸ್ತಾಗ್ಬಿಡ್ತೀಯ. ಆಯ್ತು ಸರಿ, ಅದೇನು ಮಾಡ್ತೀಯೋ ಮಾಡು, ನೋಡ್ಬಿಡೋಣ. ಜಾಸ್ತಿ ಖುಷಿ ಪಡಬೇಡಿ, ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಇದೆ. ಏನು? ಕರ್ಣ ಮನೇಲಿ ದೊಡ್ಡ ಗಲಾಟೆನೆ ಮಾಡಿದಾನಂತೆ. ಎಲ್ರು ಮುಗಿಸ್ತೀನಿ ಅಂತ ಬಾಯ್ ಬಂದಂಗ ಅವಾಜ್ ಹಾಕಿದಾನಂತೆ. ಅವನ್ ಆ ರೀತಿ ಮಾಡೋದಕ್ಕೆ ನೀವೇ ಕಾರಣ ಅಂತ ಗೊತ್ತಾಗಿದೆ. ಅದಕ್ಕೆ ಆ ಅರ್ಜುನ್ ನಿಮ್ನ ಹುಡುಕ್ತೀನಿ, ಮತ್ತೆ ಜೈಲಿ ಕಳಿಸ್ತೀನಿ ಅಂತ ಹೇಳ್ತಿದ್ದಾನಂತೆ. ನೋಡಿ, ಇವಾಗ ಅವನ್ ಕಣ್ಣು ನಿಮ್ ಮೇಲೆ ಬಿದ್ದಿದೆ. ಅವನಿಂದ ನನ್ನ ಕೂದಲು ಕೂಡ ಟಚ್ ಮಾಡಕ್ ಆಗಲ್ಲ. ನೋಡಿ, ಅವನ್ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡ್ಬೇಡಿ. ಅವನ್ ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ. ನೀವ್ ಮನೇಲಲ್ಲ, ಪಾತಾಳದಲ್ಲಿ ಬಚ್ಚಿಟ್ಕೊಂಡ್ರು ಪತ್ತೆ ಹಚ್ಚಿ ನಿಮ್ಮನ್ನ ಕರ್ಕೊಂಡ್ ಬರ್ತಾನೆ. ಒಂಥರ ಅವನು ಕಿಲಾಡಿ ಇದ್ದಾಗೆ. ಕಿಲಾಡಿ ಇದ್ದಾಗೇನು, ಕಿಲಾಡಿನೇ. ಗೆಳೆಯ, ನೀನು ಇವಳು ಹಾಗೆ ಹೀಗೆ ಅಂತ ತುಂಬಾ ಬಿಲ್ಡಪ್ ಕೊಟ್ಟೆ. ಇವಳು ನೋಡಿದ್ರೆ ನಮ್ಮ ಶತ್ರುನೇ ಹೊಗಳ್ತಾ ಇದ್ದಾಳೆ. ಇವಳು ಹೇಳ್ತಿರೋದು ನಿಜ. ಅವನ ವಿಷಯದಲ್ಲಿ ಮೈಯೆಲ್ಲ ಕಣ್ಣಾಗಿದ್ರು ಸಾಲದು. ಆದಷ್ಟು ಹುಷಾರಾಗಿರೋದು ಒಳ್ಳೇದು. ಅವರಪ್ಪಂಗೆ ಬಗ್ಗಿಲ್ಲ ಅಂದ್ಮೇಲೆ ನಾನು ಅರ್ಜುನಗ್ ಬಗ್ತೀನ? ನನ್ನ ಜೀವನದಲ್ಲಿ ಅವನಂತ ಚಿಲ್ಟಾರಿ ಪಿಲ್ಟಾರಿಗಳನ್ನ ಎಷ್ಟೋ ಜನ ನೋಡ್ಬಿಟ್ಟಿದೀನಿ. ಏ, ಅದೇ ಏನ್ ಮಾತಾಡ್ತೀಯ ನೀನು? ಚಿರತ ಬೀಳೋವರೆಗೂ ಅದೇನು ಅಂತ ಗೊತ್ತಾಗಲ್ಲ, ಬಿದ್ದ್ಮೇಲೆ ಗೊತ್ತಾಗತ್ತೆ ಅದ್ರ ತಾಕತ್ತು ಏನು ಅಂತ. ಆ ಅರ್ಜುನ್ ಬರೀ ಲಾಯರ್ ಅಲ್ಲ, ಆ ಮನೆನ ಆ ಮನೆಯವ್ರನ್ನ ಹಗಲು ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋ ಸೈನಿಕ. ಅವನಿಗೇನಾದ್ರೂ ಆದ್ರೆ ಅವನ್ ಸಹಿಸ್ಕೋತಾನೆ. ಆ ಮನೆಯವ್ರಿಗೇನಾದ್ರೂ ಆದ್ರೆ ನೀನಲ್ಲ, ಎಂತದ ಪತ್ತರ್ ಇದ್ರು ಎದುರು ಹಾಕೋತಾನೆ. ಅವನು ಒಂಥರ ಮೊಸಳೆ ಇದ್ದಾಗೆ ಸಡನ್ ಆಗಿ ಅಟ್ಯಾಕ್ ಮಾಡಲ್ಲ, ನೀರಿಗಿಳಿಯೋವರೆಗೂ ಕಾಯ್ತಾನೆ. ಆಮೇಲೆ ಮೇಲೆ ಕೇಳಕ್ಕಾಗದಿರೋ ಹಾಗೆ ಬಡ್ದು ಬಾಯಿಗೆ ಹಾಕೋತಾನೆ. ಅಲ್ಲ, ಇದುವರೆಗೂ ಅವನ ವಿರುದ್ಧ ಒಂದೇ ಒಂದು ಕೇಸ್ ಗೆಲ್ಲಕ್ಕಾಗಲಿಲ್ಲ ನನಗೆ. ಇದಕ್ಕಿಂತ ಜೀವಂತ ಸಾಕ್ಷಿ ಬೇರೆ ಬೇಕಾ ನಿನಗೆ? ಅದಕ್ಕೆ ಹೇಳೋದು, ಕೇರ್ಫುಲ್ ಆಗಿರೋದು ಒಳ್ಳೇದು ಅಂತ. ಅದೇ ಶಕ್ತಿಯಿಂದ ಅವನನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಬುದ್ಧಿವಂತಿಕೆಯಿಂದ ಮಾತ್ರ ಅವನನ್ನು ಗೆಲ್ಲೋದಕ್ಕೆ ಸಾಧ್ಯ. ಈ ಸಣ್ಣ ಪುಟ್ಟ ಪ್ಲಾನ್ ಎಲ್ಲ ವರ್ಕೌಟ್ ಆಗಲ್ಲ. ಎರಡು ಮಳೆಗಾಲ ಎರಡು ಬೇಸಿಗೆಗಾಲ ಕೂತ್ಕೊಂಡು ಚೆನ್ನಾಗಿ ಪ್ಲಾನ್ ಮಾಡಬೇಕು, ಅವಾಗ ಮಾತ್ರ ಅವನನ್ನ ಹೊಡೆಯೋದಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಸರ್, ಇಷ್ಟೊಂದು ತುಳಸಿ ಗಿಡ, ಇದನ್ನೆಲ್ಲ ಯಾಕೆ ನೆಡ್ತಿದ್ದೀರಾ? ಅದು ಬೆಳಗ್ಗೆ ಬೆಳಗ್ಗೆ ಸೇವಂತಿ,
ತುಳಸಿ ಗಿಡ ಮನೇಲಿದ್ರೆ ಎಷ್ಟು ಒಳ್ಳೇದು ಅಂತ ಗೊತ್ತಾ ನಿನಗೆ? ಸರ್, ಅದೆಲ್ಲ ಸರಿ, ಆದ್ರೆ ಇಲ್ಯಾಕೆ ನೆಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಾಕೆ ಅಂದ್ರೆ ಈ ತುಳಸಿ ಗಿಡದಿಂದ ಬರೋ ಗಾಳಿ ನೇರವಾಗಿ ನನ್ನ ಹೆಂಡತಿ ಮೂಗ್ಗೆ ಹೋಗ್ಲಿ ಅಂತ. ಅಂದ್ರೆ ಈ ಗಿಡ ನಮ್ಮ ಹೆಲ್ತ್ ವಿಷಯದಲ್ಲಿ ತುಂಬಾ ಯೂಸ್ಫುಲ್ ಸೇವಂತಿ. ಇದರಲ್ಲಿ ಹಲವಾರು ರೀತಿಯ ಆಯುರ್ವೇದ ಗುಣಗಳಿವೆ. ನಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ರು ಅದನ್ನೆಲ್ಲ ಸರಿ ಮಾಡುತ್ತೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ಗೆ ಹೇಳಬೇಕು ಅಂದ್ರೆ ಈ ತುಳಸಿ ಗಿಡ ಶುಗರ್ಗೆ ತುಂಬಾ ಒಳ್ಳೇದು. ದಿನ ತುಳಸಿ ಗಿಡಗಳ ಎಲೆಗಳನ್ನ ತಿನ್ನೋದ್ರಿಂದ ಶುಗರು ಕಡಿಮೆ ಆಗತ್ತಂತೆ, ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡತ್ತಂತೆ, ಹಾಗೆ ಕ್ಯಾನ್ಸರ್ನ ಕೂಡ ಅವಾಯ್ಡ್ ಮಾಡತ್ತಂತೆ. ಅಂಡ್ ಇನ್ನೊಂದು ವಿಷಯ, ಸ್ಕಿನ್ ಕೂಡ ತುಂಬಾ ಒಳ್ಳೇದು ಅಂತಾರೆ, ಗೊತ್ತಾ? ಸರಿ ಸರ್, ಅದೆಲ್ಲ ಸರಿ, ಆದ್ರೆ ತುಳಸಿ ಗಿಡದ ಗಾಳಿ ಸೇವಿಸೋದ್ರಿಂದ ಏನ್ ಉಪಯೋಗ ಅಂತ ಹೇಳಲೇ ಇಲ್ಲ. ಹೇಳ್ತೀನಿ ಕೇಳು. ನಾರ್ಮಲ್ ಆಗಿ ಮನೆ ಸುತ್ತಮುತ್ತ ತುಳಸಿ ಗಿಡಗಳನ್ನ ನೆಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಈ ಗಿಡದಿಂದ ಬರೋ ಗಾಳಿನ ಸೇವಿಸೋದ್ರಿಂದ ಬರೀ ಆರೋಗ್ಯ ಮಾತ್ರ ಸುಧಾರಿಸಲ್ಲ, ನಮಗೇನೇ ಪ್ರೆಷರ್ ಇದ್ರೂ ಅದನ್ನೆಲ್ಲ ಕಡಿಮೆ ಮಾಡುತ್ತೆ, ನೆನಪಿನ ಶಕ್ತಿನ ಜಾಸ್ತಿ ಮಾಡುತ್ತೆ. ಅಷ್ಟೇ ಅಲ್ಲ, ತುಳಸಿ ಗಿಡದಲ್ಲಿ ವಿಟಮಿನ್ ಅಂಶಗಳು ತುಂಬಾ ಇದೆ ಅಂತ ಹೇಳ್ತಾರೆ. ಹಾಗೆ ದಿನ ತುಳಸಿ ಟೀ ಕುಡಿಯೋದ್ರಿಂದ ನಮ್ಮಲ್ಲಿ ಏನೇ ಆರೋಗ್ಯ ಸಮಸ್ಯೆಗಳಿದ್ರು ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹೌದಾ? ನಂಗೆ ನಿಜವಾಗ್ಲೂ ಇವೆಲ್ಲ ಗೊತ್ತೇ ಇರ್ಲಿಲ್ಲ. ಹಾಗೆ ನಿನ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗೊತ್ತಿಲ್ಲ. ಏನು? ನೀನು ದಿನ ತುಳಸಿ ಗಿಡ ಗಾಳಿ ಸೇವಿಸೋದ್ರಿಂದ ನಮ್ಮ ಮಗುಗೆ ತುಂಬಾ ಒಳ್ಳೇದು, ಅದಕ್ಕೆ ತುಳಸಿ ಗಿಡ ನೆಡ್ತಾ ಇದ್ದೀನಿ. ಓ ಹಾಗಾ. ಅಮ್ಮ ಸೇವಂತಿ, ಸೇವಂತಿ ಏನಾಯ್ತು? ಮಗು ಓದಿತ್ತು. ಮಗು ಓದಿತಾ? ಎಲ್ಲಿ ಬಾ ನೀನು, ಬಾ ನೀನು ಅಲ್ಲಿಡು ಸೇವಂತಿ, ಕೂತ್ಕೋ. ಸೇವಂತಿ ಎಲ್ಲಿ, ನನಗೂ ಓದಿಯ ಕೇಳು. ಸರ್, ನನ್ ಮಗು ನನ್ ಮಾತ್ರ ಓದಿಯೋದು, ನಿಮ್ಗೆಲ್ಲ ಓದಿಯಲ್ಲ. ಯಾಕೆ ಓದಿಯಲ್ಲ, ಯಾಕೆ ಓದಿಯಲ್ಲ ಅಂತೀನಿ? ಏ ಪಾಪು, ಏನು ನೀನು ಅಮ್ಮನಿಗೆ ಮಾತ್ರ ಕಿಕ್ ಮಾಡೋದಾ, ನನಗೆ ಮಾಡಲ್ವಾ? ಈಗೇನು ನನ್ನ ಕಿಕ್ ಮಾಡ್ತೀವಿ ಇಲ್ವಾ? ಮಾಡಲ್ವಂತ. ಸರಿ ಹಾಗಾದ್ರೆ ನಿನ್ ಜೊತೆ ಟೂ ಟೂ ಟೂ. ಸೇವಂತಿ, ಪಾಪು ಓದಿತು. ಸೇವಂತಿ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಪಾಪು, ಏ ಪಾಪು, ನಿನ್ನ ನಾನು ಯಾವಾಗ ನೋಡ್ತೀನೋ, ಯಾವಾಗ ನಿನ್ನ ಮುದ್ದಾಡ್ತೀನೋ, ಯಾವಾಗ ನಿನ್ನ ಎತ್ತಾಡಿಸ್ತೀನೋ, ಯಾವಾಗ ನಿನ್ ಜೊತೆ ಮಾತಾಡ್ತೀನೋ ಅಂತ ಅನ್ನಿಸ್ತಾ ಇದೆ. ಕ್ಯೂರಿಯಾಸಿಟಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸರ್, ಏನು ಮಾಡೋಕ್ಕಾಗಲ್ಲ, ನೀವು ಕಾಯಲೇಬೇಕು. ಸೇವಂತಿ, ನನ್ನ ಲೈಫಲ್ಲಿ ಹೀಗೆಲ್ಲ ಆಗತ್ತೆ, ನಾನು ಇಷ್ಟೊಂದು ಖುಷಿನ ಅನುಭವಿಸ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ನಾನಿವತ್ತು ಇಷ್ಟೊಂದು ಹ್ಯಾಪಿಯಾಗಿದ್ದೀನಿ ಅಂದರೆ ಅದಕ್ಕೆ ನೀನೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ಸೇವಂತಿ, ಅಪ್ಪ ಅನ್ನೋ ಪೋಸ್ಟು ಇಷ್ಟೊಂದು ಫೀಲ್ ಕೊಡುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸೇವಂತಿ, ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ ಅನ್ನೋ ಪೋಸ್ಟ್ಗೆ ನನ್ನ ಪ್ರಮೋಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸರ್ ಸಾಕು ಬಿಡಿ, ನಾನು ಎಲ್ರಿಗೂ ಕಾಫಿ ಕೊಡಬೇಕು. ಸರಿ, ಕಾಫಿ ಯಾರಿಗೆ ಬೇಕಾದರೂ ಕೊಡು, ಆದರೆ ಆ ಕರ್ಣನಿಗೆ ಮಾತ್ರ ಕಾಫಿ ಕೊಡೋಕೆ ಹೋಗ್ಬೇಡ. ನೀನು ಕಾಫಿ ಕೊಡೋದಕ್ಕೆ ಹೋದರೆ ಅವ್ನು ನಿನ್ನ ಹತ್ರ ಮತ್ತೆ ಜಗಳ ಮಾಡ್ತಾನೆ. ನನ್ನ ಹೆಂಡತಿಗೆ ಯಾರಾದರೂ ಏನಾದರೂ ಅಂದರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ, ಆಮೇಲೆ ನಾನು ಜಗಳ ಮಾಡಬೇಕಾಗತ್ತೆ. ಆಯಿತು ಸರ್, ನನ್ನ ಗಂಡನಿಗೆ ಸಹನೆಗಿಂತ ಕೋಪನೇ ಜಾಸ್ತಿ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಉರಿ ಸಿಂಗ. ನಿಧಾನ ನಿಧಾನ ತಗೊಳ್ಳಿ.
ಇದು ಭಾವನ್ ರೂಮ್ ಕ್ಲೋಸ್ ಇದೆ. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದು ಜಾಗಿಂಗ್ ಹೋಗ್ತಿದ್ರು? ಇನ್ನೂ ಎದ್ದಿಲ್ಲ ಅನ್ಸತ್ತೆ. ಇನ್ನೂ ಎದ್ದಿಲ್ವಾ? ಈ ಕಾರಣ ಯಾವತ್ತೂ ಈಗ ಮಾಡ್ದೋನಲ್ಲ. ಎಷ್ಟೇ ಬಿಸಿ ಇದ್ರು ನನ್ ಫೋನ್ ಕಾಲ್ ನ ಪಿಕ್ ಮಾಡ್ತಾ ಇದ್ದ. ಆದ್ರೆ ಇವತ್ತು ಅವ್ನ್ ಏನಾಗಿದೆ? ಅಷ್ಟೊಂದ್ ಸತಿ ಫೋನ್ ಮಾಡಿದ್ರು ಯಾಕೆ ಪಿಕ್ ಮಾಡ್ತಾ ಇಲ್ಲ? ನಮ್ ಜೊತೆ ಕ್ಲೋಸ್ ಆಗಿದ್ದವರು, ಚೆನ್ನಾಗಿದ್ದವರು, ಇದ್ದಕ್ಕಿದ್ದಾಗ ಏನು ರೆಸ್ಪಾಂಡ್ ಮಾಡದೆ ಸೈಲೆಂಟ್ ಆಗ್ಬಿಟ್ರೆ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ಈಗ ಈ ಕಾರಣನೂ ಹಾಗೆ ಮಾಡ್ತಾ ಇದ್ದಾನೆ. ಈ ಕಾರಣ ಏನಾಗಿರ್ಬೋದು? ಯಾಕೆ ಫೋನ್ ತೆಗಿದೇ ಇರ್ಬೋದು? ನನ್ನಿಂದ ಯಾವ್ದಾದ್ರು ವಿಷಯವಾಗಿ ಅವನಿಗೆ ಹರ್ಟ್ ಆಗಿರ್ಬೋದಾ? ಅದಕ್ಕೆ ಅವನು ಈ ತರ ಮಾಡ್ತಿರ್ಬೋದಾ? ಇವತ್ತು ನಿನ್ನ ಮಗನ್ನೇ ನಿನ್ನ ವಿರುದ್ಧ ಚೂ ಬಿಟ್ಟು ನಿನ್ನ ಮನೆಯಲ್ಲಿ ಸುನಾಮಿ ಎಬ್ಸಿದೀನಿ. ಎಲ್ಲ ಎಡ್ವರ್ಟ್ ಆಗೋಯ್ತು. ಆ ಆದಿಶೇಷ ಬೇರೆ, ಕರ್ಣನ್ನ ತನ್ನ ಮುಷ್ಟಿಗೆ ತಗೊಂಡಿದ್ದೀನಿ, ಅವ್ನು ನಾನು ಹೇಳಿದ ಮಾತನ್ನೆಲ್ಲ ಕೇಳ್ತಾನೆ ಅಂತ ಬೇರೆ ಹೇಳ್ತಿದ್ದಾನೆ. ಮೋಸ್ಟ್ಲಿ ಆ ಆದಿಶೇಷನೇ ಅವನ ತಲೆ ಕೆಡಿಸಿರ್ಬೇಕು. ಅದಕ್ಕೇನಾದರೂ ಅವನ ಮೇಲೆ ಬೇರೆ ಥರ ಎಫೆಕ್ಟ್ ಆಗಿರ್ಬೋದಾ? ಅತ್ತೆ, ಏನ್ ಮಾಡ್ತಿದ್ದೀರಾ? ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಹೌದಾ? ಹಾಗಿದ್ರೆ ಇವತ್ತು ನಾನು ಅಡುಗೆ ಮಾಡ್ತೀನಿ. ಬೇಡ ಪೂಜಾ, ನಾನೇ ಮಾಡ್ತೀನಿ. ಹೋಗಿ ಅತ್ತ, ಯಾವಾಗ್ಲೂ ಹೀಗೆ ಹೇಳ್ತೀರಾ. ಇವತ್ತು ಏನೇ ಆದ್ರೂ ನಾನೇ ಅಡುಗೆ ಮಾಡೋದು. ಬನ್ನಿ ಈ ಕಡೆ, ನಾನು ತರ್ತೀನಿ. ಸರಿ ಆಯ್ತು ಆಯ್ತು, ಅಡುಗೆ ನೀನೇ ಮಾಡು. ಆದ್ರೆ ಉಪ್ಪು ಖಾರ ಹಾಕ್ಬೇಕಾದ್ರೆ ನನ್ನನ್ನು ಕರಿ, ಆಯ್ತಾ? ಯಾಕೆ? ಯಾಕೆ ಅಂದ್ರೆ ನಿನ್ಗೆ ಎಷ್ಟು ಉಪ್ಪು ಹಾಕ್ಬೇಕು, ಎಷ್ಟು ಖಾರ ಹಾಕ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಏನಿಲ್ಲ, ನಂಗೆಲ್ಲ ಗೊತ್ತಾಗತ್ತೆ. ಪೂಜಾ, ಹೋದ್ಸಲ ನೀನ್ ತಿಂಡಿ ಮಾಡಿದಾಗ ತಿಂಡಿಗೆ ತುಂಬಾ ಖಾರ ಜಾಸ್ತಿ ಹಾಕ್ಬಿಟ್ಟಿದ್ದೆ. ಯಾರು ತಿಂಡಿ ತಿಂದೆ ಹಾಗೆ ಹೊರಟೋದ್ರು. ಮತ್ತೆ ಹಾಗಾಗೋದ್ ಬೇಡ, ಅದಕ್ಕೆ ಹೇಳ್ತಾ ಇರೋದು. ಹೋಗಿಯತ್ತೆ ನೀವು. ಸೇವಂತಿ, ಏನಮ್ಮ ಇದು? ಕಾಫಿ ಆಗೇ ತಂದಿದ್ಯಾ? ಯಾಕೆ? ಅತ್ತೆ, ಎಲ್ರಿಗೂ ಕೊಟ್ಟಾಯ್ತು, ಭಾವ ಒಬ್ಬರನ್ ಬಿಟ್ಟು. ಯಾಕೆ? ಅವ್ರಿನ್ನೂ ಎದ್ದಿಲ್ಲ ಅನ್ಸತ್ತೆ. ಅವ್ರಿನ್ನು ಹೊರಗಡೆನೆ ಬಂದಿಲ್ಲ. ಏನು, ಕರ್ಣ ಇನ್ನೂ ಎದ್ದಿಲ್ವಾ? ಹೌದು ಅತ್ತೆ, ಪ್ರತಿದಿನ ನಾವೆಲ್ಲರೂ ಹೇಳೋದಕ್ಕಿಂತ ಮುಂಚೆ ಎದ್ದು ವಾಕಿಂಗ್ ಹೋಗೋರು. ಆದ್ರೆ ಇವತ್ತು ಯಾಕೋ ಇನ್ನೂ ಎದ್ದಿಲ್ಲ. ರೂಮ್ ಒಳಗಡೆನೆ ತಗೊಂಡು ಹೋಗಿ ಕೊಡೋಣ ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ಏನಾದ್ರೂ ಅಂದ್ರೆ ಚೆನ್ನಾಗಿರಲ್ಲ. ಆಮೇಲೆ ಅವ್ರು ರೇಗಾಡಿದ್ರು ಅಂತ ಅರ್ಜುನ್ ಸರ್ ಕೋಪ ಮಾಡ್ಕೊಂಡು ಭಾವನ್ ಮೇಲೆ ರೇಗಾಡ್ತಾರೆ. ಅದಕ್ಕೆ ಆಮೇಲೆ ಇಬ್ರು ಜಗಳ ಮಾಡ್ಕೋತಾರ ಅಂದ್ಬಿಟ್ಟು ನಾನು ಸುಮ್ಮನೆ ಬಂದ್ಬಿಟ್ಟೆ. ಸೇವಂತಿ, ಕರ್ಣಂಗೆ ಎದ್ದ ತಕ್ಷಣ ಬೆಡ್ ಕಾಫಿ ಬೇಕು. ಆಮೇಲೆ ಯಾರು ಕೊಡ್ಲೇ ಇಲ್ಲ ಅಂತ ಬೇಜಾರು ಮಾಡ್ಕೋತಾನೆ. ನೋಡು, ಆ ರೀತಿ ಏನೂ ಆಗೋದಿಲ್ಲ, ನೀನ್ ಸುಮ್ನೆ ತಗೊಂಡ್ ಹೋಗಿ ಕೊಡು. ಅತ್ತೆ, ನನಗಿಂತ ನೀವೇ ತಗೊಂಡ್ ಹೋಗಿ ಕೊಟ್ರೆ ಚೆನ್ನಾಗಿರತ್ತೆ ಅನ್ಸತ್ತೆ. ಅಲ್ಲ ಅಕ್ಕ, ಏನ್ ಹೀಗೆ ಹೇಳ್ತಿದ್ದೀರಾ? ಮೊನ್ನೆ ಅತ್ತೆ ಕಾಫಿ ಕೊಟ್ಟಾಗ ಹೇಗ್ ಬಿಸಾಡಿದ್ರು ಅಂತ ನೀವ್ ನೋಡ್ಲಿಲ್ವಾ? ಮತ್ತೆ ಏನಾದ್ರು ಕೊಡೋದಕ್ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೆ ಯಾರು ಕಾಫಿ ಕೊಡೋದ್ ಬೇಡ, ಬೇಕಿದ್ರೆ ಅವ್ರೇ ಬಂದ್ ತಗೋತಾರೆ. ಪೂಜಾ, ಅವನೇ ಬಂದ್ ತಗೋತಾನೆ ಅಂದ್ರೆ ಏನ್ ಅರ್ಥ? ನೋಡು, ಅವನು ನಮ್ಮ ಮನೆಯವನೇ. ಅಶ್ವಿನ್ ಅರ್ಜುನ್ ಹೇಗೋ ಅವನು ಹಾಗೆ. ಅವನ ಬಗ್ಗೆ ಈ ರೀತಿ ತಾತ್ಸಾರವಾಗಿ ಮಾತಾಡ್ಬೇಡ ನೀನು. ಅತ್ತೆ, ಅವ್ನ್ ಮತ್ತೇನಾದ್ರು ಅಂದ್ರೆ ಚೆನ್ನಾಗಿರೋದಿಲ್ಲ. ಅವನ್ ಹಾಗೆ ಹೇಳ್ತಾನೆ ಅಂತ ಕಾಫಿ ತಿಂಡಿ ಕೊಡದೆ ಇರೋದಕ್ಕಾಗಲ್ಲ. ಅದು ಅಲ್ದೆ ಅವತ್ ಆ ರೀತಿ ಮಾತಾಡ್ದ ಅಂತ ಇವತ್ತು ಹಾಗೆ ಮಾತಾಡ್ತಾನೆ ಅಂತ ಏನ್ ಗ್ಯಾರಂಟಿ? ಅವತ್ತೇನೋ ಕೋಪ ಬಂದಿತ್ತು, ಅದಕ್ಕೆ ಹಾಗೆಲ್ಲ ಮಾತಾಡ್ದ. ಹಾಗಂತ ಅವನು ನಾವು ಶಾಶ್ವತವಾಗಿ ದೂರ ಇಡೋದಕ್ಕಾಗಲ್ಲ. ಸೇವಂತಿ, ನೀನ್ ಹೋಗಮ್ಮ, ಅವನ್ಗೆ ಕಾಫಿ ತಗೊಂಡೋಗ್ ಕೊಡು. ಅತ್ತೆ, ಭಾವನ್ಗೆ ಕೋಪ ಇರೋದು ನಿಮ್ ಮೇಲೆ. ಈಗ ನೀವು ಕಾಫಿ ತಗೊಂಡೋಗ್ ಕೊಟ್ರೆ ಕೋಪ ಆದಷ್ಟು ಕಡಿಮೆ ಆಗಬಹುದು ಅಲ್ವಾ? ನಿಮ್ ಮೇಲೆ ಒಳ್ಳೆ ಭಾವನೆ ಹುಟ್ಟಬಹುದು, ನಿಮ್ಗಿನ್ನೂ ಅವ್ರ ಹತ್ರ ಆಗ್ಬಹುದು. ಅದಕ್ಕೆ ನೀವು ತಗೊಂಡೋಗ್ ಕೊಟ್ರೆ ಚೆನ್ನಾಗಿರತ್ತೆ ಅನ್ಸತ್ತೆ. ಅದು ಸೇವಂತಿ, ನೀನ್ ಹೇಳೋದು ನಿಜಾನೇ. ಆದ್ರೆ ಅವನಿಗೆ ನನ್ ಮೇಲೆ ಇನ್ನೂ ಬೇಜಾರು ಹೋಗಿಲ್ಲ, ನನ್ ಮೇಲೆ ಇನ್ನೂ ಕೋಪ ಇದೆ. ಅವನ್ಗೆ ನನ್ ಮುಖ ನೋಡಿದ್ರೇನೆ ಆಗಲ್ಲ, ಇನ್ನು ನನ್ ಧ್ವನಿ ಕೇಳಿದ್ರೆ ಅಷ್ಟೇ. ನೋಡು ಸೇವಂತಿ, ಸುಮ್ನೆ ಬೆಳಗ್ಗೆ ಬೆಳಗ್ಗೆ ಅವನ್ ಮೂಡ್ ಹಾಳಾಗೋದ್ ಬೇಡ. ಒಂದ್ ಕೆಲ್ಸ ಮಾಡು,
ನೀನೆ ತಗೊಂಡು ಹೋಗಿ ಕೊಡು ಪ್ಲೀಸ್. ಸೇವಂತಿ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ನಿಂದಮ್ಮಯ್ಯ ಅಂತೀನಿ. ಅಯ್ಯೋ ಅತ್ತೆ, ಹೋಗಮ್ಮ ತಗೊಂಡೋಗಿ ಕಾಫಿ ಕೊಡು ಪ್ಲೀಸ್. ಅಮ್ಮ ಬಾಬಾ, ಕಾಫಿ ತಗೊಳ್ಳಿ. ಅಮ್ಮ ಸುಡ್ತಾ ಇದೆ, ಜ್ವರ ಬಂದಿರೋ ಹಾಗಿದೆಯಲ್ಲ.